ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಷರತ್ತುಬದ್ಧ ಜಾಮೀನು ಜಾಮೀನು ಸಿಕ್ಕರು ಕೂಡ ಸದ್ಯಕ್ಕೆ ಕುಲಕರ್ಣಿಗೆ ಬಿಡುಗಡೆ ಬಾಕಿ ಇಲ್ಲ ವಿನಯ್ ಕುಲಕರ್ಣಿಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ ಜಾಮೀನು ಸಿಕ್ಕರು ಕೂಡ ಕುಲಕರ್ಣಿಗೆ ಬಿಡುಗಡೆ ಬಾಕಿ ಇಲ್ಲ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದ ಸುಪ್ರೀಂ ಕೋರ್ಟ್ 9 ತಿಂಗಳಿನಿಂದ ಜೈಲಲ್ಲೇ ಇರುವ ವಿನಯ್ ಕುಲಕರ್ಣಿ ಜಾಮೀನು ಸಿಕ್ಕರು ವಿನಯ್ ಕುಲಕರ್ಣಿಗೆ ಜೈಲೇ ಗತಿ ಸಾಕ್ಷ್ಯನ ಶಕೇಸ್ನಲ್ಲಿ ಕುಲಕರ್ಣಿ ಮೊದಲ ಆರೋಪಿ ಷರತ್ತು 1 ಯಾವ ಕಾರಣಕ್ಕೂ ಸಾಕ್ಷ್ಯನಾಶಕ್ಕೆ ಪ್ರಯತ್ನಿಸಬಾರದು ಷರತ್ತು 2 ವಾರಕ್ಕೆ 2 ಬಾರಿ ಸಿಬಿಐ ಕಚೇರಿಯಲ್ಲಿ ಸಹಿ ಹಾಕಬೇಕು ಷರತ್ತು 3 ಧಾರವಾಡಕ್ಕೆ ಹೋಗದಂತೆ ಕೋರ್ಟ್ನಿಂದ ಷರತ್ತು ಸಾಕ್ಷ್ಯನಾಶಕ ಕೇಸ್ನಲ್ಲಿ ಕುಲಕರ್ಣಿಗೆ ಜಾಮೀನು ನಿರಾಕರಣೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ತಿರಸ್ಕಾರಗೊಂಡಿತ್ತು ಈಗ ಮತ್ತೆ ಹೈಕೋರ್ಟ್ ಮೊರೆ ಹೋಗಲಿರೋ ವಿನಯ್ ಕುಲಕರ್ಣಿ ವಿರುದ್ಧ ಇದೆ ಮತ್ತೊಂದು ಗಂಭೀರ ಪ್ರಕರಣ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಗಳ ಮೇಲೆ ಒತ್ತಡ ಆರೋಪ ಕುಲಕರ್ಣಿ ವಿರುದ್ಧ ಸಾಕ್ಷ್ಯನಾಶದ ಕೇಸ್ ದಾಖಲಿಸಿದ ಸಿಬಿಐ ಸೋ ಹಾಗಾಗಿ ಸಿಕ್ಕಿದ್ರು ಸಿಗದಂಗೆ ಇವತ್ತಿನ ದಿನ ಮಾನ್ಯ ಸುಪ್ರೀಂ ಕೋರ್ಟ್ ಮುಂದೆ ವಿನಯ್ ಕುಲಕರ್ಣಿ ಅವರ ಬೇಲ್ ಪಿಟಿಷನ್ ಬಂದಿತ್ತು ಇಬ್ಬರು ಪರವಾಗಿ ವಾದ ವಿವಾದಗಳನ್ನು ಆಲಿಸಿದ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಯು.ಯು. ಲಲಿತ್ ಮತ್ತು ಜಸ್ಟಿಸ್ ಅಜಯ್ ರಸ್ತೋಗಿ ಅವರ ಪೀಠವು ಇವತ್ತಿನ ದಿನ ಅವರಿಗೆ ಬೇಲನ್ನು ಗ್ರ್ಯಾಂಟ್ ಮಾಡಿದೆ ಇದಕ್ಕಿಂತ ಮೊದಲು ಹೈಕೋರ್ಟ್ ಅವರ ಬೇಲನ್ನು ತಿರಸ್ಕರಿಸಿತ್ತು ಅದನ್ನು ಸೆಟ್ ಅಸೈಡ್ ಮಾಡಿ ಇವತ್ತು ಮಾನ್ಯ ನ್ಯಾಯಮೂರ್ತಿಗಳು ಅವರಿಗೆ ಬೇಲನ್ನು ಕೊಟ್ಟಿದ್ದಾರೆ ಆ ಬೇಲಲ್ಲಿ ಒಂದೆರಡು ಕಂಡೀಷನ್ ಹಾಕಿದ್ದಾರೆ ಒಂದು ಅವರು ಧಾರವಾಡ ಅನ್ನು ಪ್ರವೇಶ ಮಾಡಬಾರದು ಹಾಗೆ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಸಿಬಿಐ ಮುಂದೆ ತಮ್ಮ ಹಾಜರಿಯನ್ನು ಕೊಡಬೇಕು ಅವರು ಮತ್ತು ಬೇಲ್ ಕೊಡುವಾಗ ಅವರು ಕಸ್ಟಡಿಯಲ್ಲಿದ್ದ ದಿನಗಳನ್ನು ಕನ್ಸಿಡರೇಷನ್ ಗೆ ತೆಗೆದುಕೊಂಡು ಇವತ್ತು ಅವರಿಗೆ ಮಾನ್ಯ ನ್ಯಾಯಾಲಯ ಬೇಲನ್ನು ಕೊಟ್ಟಿದೆ ವಿತ್ ಪರ್ಮಿಷನ್ ಆಫ್ ದಿ ಕೋರ್ಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್